ಹೋಮಾದಿಗಳು ಅಂತಂದಾಗ ನಾವೀಗ ಹೆಚ್ಚಾಗಿ ಪ್ರಧಾನವಾಗಿ ದೃಷ್ಟಿದೋಷಕ್ಕೆ ಸುದರ್ಶನ ಹೋಮ. ಅದರಲ್ಲಿ ಏನಾಗುತ್ತೆ, ಸ್ವಕೀಯೈ ಪರಕೀಯೈ ಯಾವುದೇ ರೀತಿ ಇರ್ಬೋದು, ವಾಕ್ ಅನ್ನುವಂಥದ್ದು ದೃಷ್ಟಿಗೆ, ಕಣ್ಣಿಗೆ ಮತ್ತು ಬಾಯಿಗೆ ಭಾಳ ಸಂಬಂಧ ಇದೆ. ನೋಡಿದ ತಕ್ಷಣ ಕೆಲವರಿಗೆ ಬಾಯಿನಲ್ಲಿ ಅಂದುಬಿಡಬೇಕು, ಕೆಲವರು ನಾಲ್ಗೆನಲ್ಲಿ ಮಚ್ಚೆ ಇರೋ ನಾಲ್ಗೆಗಳು ಅಂತಿರುತ್ತೆ. ಎಲ್ಲಿವರೆಗೂ ಆಗುತ್ತೆ ಅಂದರೆ ಒಂದು ಮರ ಚೆನ್ನಾಗಿ ಹೂವು ಬಿಟ್ಟು, ಹೇ ಎಷ್ಟೊಂದು ಹೂವು ಬಿಟ್ಟಿದೆಯಲ್ಲ, ಮಾರನೇ ದಿವಸ ಒಂದು ಇರೋದಿಲ್ಲ ಅದರಲ್ಲಿ. ಗುರುಜಿ ಅಂದ್ರೆ ಮಚ್ಚೆ ಇರೋರು ಏನಾದ್ರೂ ಹೇಳಿದ್ರೆ ಅದು ಮಚ್ಚೆ ಇರೋರು ಕೆಲವು ಸಮಯ ಸಂದರ್ಭ ಮುಸ್ಸಂಜೆ ಹೊತ್ತಿನಲ್ಲಿ ಅಂತ ಸಂದರ್ಭದಲ್ಲಿ ಆಡಿರೋ ಮಾತುಗಳು ಖಂಡಿತವಾಗಿ ಅದು. ಅದರ ಮೇಲೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಕೆಲವರ ಗೃಹಸ್ಥಿತಿ ಅನುಕೂಲ ಇರೋದಿಲ್ಲ. ಈಗ ನಮ್ಗೊಂದು ಜ್ವರ ಬಂದಿರುತ್ತೆ, ಹುಷಾರಿರಲಿಲ್ಲ, ತಳ್ಳಿಬಿಟ್ರೆ ತಕ್ಷಣ ಬಿದ್ದೋಗ್ಬಿಡ್ತೀವಿ. ನಾವು ಆರೋಗ್ಯವಾಗಿದ್ದಾಗ ನಮ್ಮನ್ನು ತಳ್ಳಿದ್ರೆಲ್ಲ ನಾವು ಬಿದ್ದಾಗಲ್ಲ, ನಿಂತ್ಕೊಳ್ಳೋಂಥ ಸಾಮರ್ಥ್ಯ ನಮಗಿರುತ್ತೆ. ಅದೇ ರೀತಿ ಮಕ್ಕಳು ಕೂಡ ನಾವು ಪ್ರತಿದಿನ ಸ್ನಾನ ಮಾಡಿಸೋದಿರ್ಬೋದು, ಹಣೆಗಿಡೋದಿರ್ಬೋದು, ಇಂಥದನ್ನೆಲ್ಲ ಪ್ರತಿದಿನ ಮಾಡ್ತಾ ಇದ್ದರೆ ಅಥವಾ ಅವರಿಗೆ ನಾವೇ ಆಗಿ ಯಾವುದಾದ್ರೊಂದು ದೈವಿಕವಾದಂಥ ನೋಡಿ ಈ ಥರ ದಾರಗಳು, ಕಪ್ಪು ದಾರ ಇದು, ಈ ಕಪ್ಪು ದಾರ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ ಎಲ್ಲ ರೀತಿಯಾದಂಥ ದೃಷ್ಟಿಗಳ ನಿವಾರಣೆ. ಸುಮ್ಮ ಸುಮ್ಮನೆ ಕಟ್ಟುವಂಥದ್ದಲ್ಲ, ಇದನ್ನು ನಾವು ಯಂತ್ರ ರೂಪದಲ್ಲಿ ತಂತ್ರ, ಇದೊಂದು ತಂತ್ರ, ಇದಕ್ಕೆ ಜಪಾದಿಗಳನ್ನು ಮಾಡಬೇಕು. ಇದಕ್ಕೆ ಸುದರ್ಶನಾದಿಗಳಿರ್ಬೋದು, ವೀರಭದ್ರನ ಜಪ ಇರ್ಬೋದು, ಅದು ಅವರವರಿಗೆ ಉಪದಿಷ್ಟವಾಗಿರುತ್ತೆ. ಈ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅವರದ್ದೇ ಆದಂತಹ ಹಿರಿಯಕರಿಂದ ಬಂದಂತಹ ಉಪದೇಶ ಆಗಿರುತ್ತೆ, ಅದನ್ನು ಕೂತ್ಕೊಂಡು ಜಪ ಮಾಡಬೇಕು. ಈ ದಾರಿಗಳಿಗೆ ಜಪವನ್ನು ಮಾಡಿ ನಮ್ಮಲ್ಲಿ ಈ ಬೆಂಗಳೂರು ಈ ಪ್ರಾಂತ್ಯದಲ್ಲೆಲ್ಲ ಏನಾಗಿದೆ, ಕಾಲು ಕೂಡ ದಾರ ಕಟ್ತಾರೆ, ಕೈ ಕಟ್ತಾರೆ, ಕತ್ತಿಗೆ ದಾರ ಕಟ್ತಾರೆ. ಅದರಲ್ಲಿ ಅಂಬರ ಅಂತ ಒಂದು ಸಿಗುತ್ತೆ, ಗಾಣಗಾಪುರದಲ್ಲೆಲ್ಲ ಸಿಗುತ್ತೆ ಅಂಬರ ಅನ್ನುವಂಥ ಒಂದು ಶಿಲೆ ಅದು. ಅದರನ್ನು ಕತ್ತು ಕಟ್ಕೊಂಡು ಅದಕ್ಕೆ ಪ್ರತಿ ಅಮಾವಾಸ್ಯೆಗಳಲ್ಲಿ ಅದನ್ನು ಶುಭ್ರ ಮಾಡ್ಕೊಂಡು ಬಂದರೂ ಕೂಡ ಈ ದೃಷ್ಟಿ ದೋಷ ಅನ್ನುವಂಥದ್ದು ಹೋಗುತ್ತೆ. ಅದಲ್ಲದೆ ಈಗ ಅಂಗಡಿಗಳಿಗೆಲ್ಲ ಈ ತೆಂಗಿನಕಾಯಿಯನ್ನು ಅಭಿಮಂತ್ರಣ ಮಾಡಿ ಇಡುವಂಥದ್ದು, ಇದಕ್ಕೆಲ್ಲದಕ್ಕೂ ಕೂಡ ಪರಿಶುದ್ಧತೆ ಅನ್ನುವಂಥದ್ದು ಬೇಕು. ಆಡುವಂತಹ ಮಾತಿನಲ್ಲಿ ಶುದ್ಧತೆ ಬೇಕು, ಮಾಡುವಂಥ ಕೃತಿಯಲ್ಲಿ ಶುದ್ಧತೆ ಬೇಕು. ಇಲ್ಲದಿದ್ದರೆ ದೃಷ್ಟಿದೋಷ ಅನ್ನುವಂಥದ್ದು ಬೇಗ ಬಂದು ಕೂತ್ಕೊಂಡ್ಬಿಡುತ್ತೆ ಅಲ್ಲಿ. ಆ ದೃಷ್ಟಿದೋಷ ಅನ್ನುವಂಥದ್ದೇ ನಕಾರಾತ್ಮಕ ಶಕ್ತಿ, ಅದಲ್ಲಿಗೆ ಬಂದಾಗ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಬೇಕು. ಇನ್ನೂ ಕೂಡ ಸುಲಭವಾಗಿ ಹೇಳೋದಿದ್ದರೆ, ಈಗ ನಮಗೆ ತೀರಾ ಮೈ ಕೈ ನೋವಾಗುತ್ತೆ, ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೀವಿ, ನಿಂತ್ಕೊಳ್ಳೋಕೆ ಕುಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಎಲ್ಲ ಸಂಧಿ ಎಲ್ಲ ನೋವಾಗ್ತಾ ಇದೆ ಎಂದಾಗ ಸ್ನಾನ ಮಾಡೋದು. ಯಾವುದರಿಂದ, ಈಗ ನಾವೀಗ ಉಪ್ಪು ಅನ್ನುವಂಥದ್ದು ಕಲ್ಲು ಪೇನಿದೆ ಸೈಂಧವ ಲವಣ, ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿದರೂ ಕೂಡ ಒಮ್ಮೆಗೆ ಉಪಶಮನ ಆಗೋಗ್ಬಿಡುತ್ತೆ. ಆ ಪ್ರತಿದಿನವೂ ಕೂಡ ನಾವು ಉಪ್ಪು ಹಾಕಿ ಸ್ನಾನ ಮಾಡೋದರಿಂದ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ನಿವೃತ್ತಿ ಆಗ್ತದೆ. ಅಂತಹ ಲವಣ ಸ್ನಾನದಿಂದ ಮಾಡ್ಕೋಬೋದು, ದೇವತಾರಾಧನೆಯಿಂದ, ಯಾವುದೇ ರೀತಿಯಾದಂಥ ವ್ಯಾಪಾರಕ್ಕೆ, ಅಂಗಡಿಗೆ, ಫ್ಯಾಕ್ಟ್ರಿಗಳಿಗೆ ಎಲ್ಲನೂ ಸುದರ್ಶನದಿಂದ ದೃಷ್ಟಿಯನ್ನು ತೆಗಿಬೇಕು ಅಂತ ಹೇಳಿದೆ. ಸುದರ್ಶನ ದೃಷ್ಟಿಯಿಂದ, ದೃಷ್ಟಿ ಬಾಧಾ ಇರುವಂತಹ ಸ್ಥಳದಲ್ಲಿ ಸುದರ್ಶನ ಮಂಡಲವನ್ನು ಹಾಕಿ ಅಲ್ಲಿ ಆ ಚಕ್ರ ಸ್ವರೂಪಿಯ ಆರಾಧನೆಯನ್ನು ಮಾಡಿ, ಕೆಲವೊಂದು ಅಂಗಡಿಗಳಲ್ಲಿ ಜಾಗನೇ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ಸುದರ್ಶನ ಯಂತ್ರವನ್ನು ಬರೆದು ಅದಕ್ಕೆ ಜಪವನ್ನು ಮಾಡಿ ಎಲ್ಲಿಯೇ ಆಗಲಿ, ಈಗ ಯಾವ ರೀತಿಯಾಗಿ ನಾವು ಅಂಚೆ ಕಚೇರಿನಲ್ಲಿ ಒಂದು ವಿಳಾಸ ಬರೆದು ಪೋಸ್ಟಿಗೆ ಹಾಕಿದರೆ ತಲುಪ್ತದೆ, ಹಾಗೆಯೇ ಯಾರ ಹೆಸರಲ್ಲಿ, ಯಾವ ಸಂಸ್ಥೆ ಹೆಸರಿನಲ್ಲಿ ನಾವು ಸಂಕಲ್ಪವನ್ನು ಮಾಡಿ, ಹೋಮವನ್ನು ಮಾಡಿ, ಅದರದ್ದೇ ಆದಂಥ ರಕ್ಷೆಯನ್ನು, ಕೆಲವು ದೊಡ್ಡದ್ದು ಫ್ಯಾಕ್ಟ್ರಿ ಅಂತ ಆದರೆ ಅಷ್ಟ ದಿಗ್ಬಂಧನ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಭಾಗ ವಾಯವ್ಯ ನೈಋತ್ಯ ಈಶಾನ ಎಂಟು ಮೂಲೆಗಳು, ಅಲ್ಲಿ ಆಯಾಯ ದೇವತೆಗಳ ಸಾನ್ನಿಧ್ಯವನ್ನು ಪರಿಕಲ್ಪನೆ ಮಾಡಿ ದಿಗ್ಬಂಧನವನ್ನು ಕೂಡ ಮಾಡಿದರೆ ಆ ಫ್ಯಾಕ್ಟ್ರಿಗೆ ಯಾವುದೇ ರೀತಿಯಾದಂಥ ದೃಷ್ಟಿದೋಷಗಳಾಗೋದಿಲ್ಲ. ಯಂತ್ರ ಸ್ಥಾಪನೆ ಮಾಡಬೇಕು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಯಂತ್ರ ಸ್ಥಾಪನೆಯನ್ನು ಮಾಡಿದರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896 ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.